ಪ್ರಿಯ ವೀಕ್ಷಕರೇ, ಪ್ರಾನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಕಾರ್ಯಕ್ರಮ ಆರಂಭದ ಮುನ್ನ ತಮ್ಮಲ್ಲೊಂದು ಕೋರಿಕೆ ಮತ್ತು ವಿನಂತಿ. ಏನಂದರೆ, ನಮ್ಮ ನಿಮ್ಮ ಈ ಪ್ರಾನ್ಯೂಸ್ನ ಸಬ್ಸ್ಕ್ರಿಪ್ಷನ್ ಅಂದರೆ ಚಂದಾದಾರರು ಅಂತ ಏನಂತೀವಿ, ಆ ಸಬ್ಸ್ಕ್ರಿಪ್ಷನ್ ಬಂಡಿಯ ವೇಗ ತುಂಬ ಮಂದಗತಿಯಲ್ಲಿ ಸಾಕ್ತಾ ಇದೆ, ತುಂಬ ಸ್ಲೋ ಆಗಿದೆ. ತಾವುಗಳು ದೊಡ್ಡ ಮನ್ಸು ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಬೆಲ್ ಬಟನ್ ಒತ್ತಿದ್ರೆ ಅದು ನಾನು ಹಾಕೋ ವಿಡಿಯೋ ಕ್ಷಣ ಮಾತ್ರದಲ್ಲಿ ನಿಮಗೆ ಬರುತ್ತೆ. ಈ ಸಬ್ಸ್ಕ್ರಿಪ್ಷನ್ ಅನ್ನೋದೇ ನಮ್ಮ ನಿಮ್ಮ ನಡುವಿನ ಒಂದು ಸೇತುವೆ ಇದ್ದಂಗೆ. ನಾವು ಹಾಕೋ ವಿಡಿಯೋ ನಿಮ್ಮ ಮಡ್ಲಿಗೆ ಸೇರುತ್ತೆ, ನೀವು ಅರಸಿ ಆರೈಸ್ತೀರ. ಆ ಕಾರಣಕ್ಕೆ ಎಲ್ಲ ವೀಕ್ಷಕರಲ್ಲೂ ಮತ್ತೊಮ್ಮೆ ವಿನಂತಿ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಅದೊಂದು ಕಾಲವಿತ್ತು. ಆ ಕಾಲದಲ್ಲಿ ಆ ಊರಿನ ಹೆಸರು ಕೇಳಿದರೆ ಜನ ಕುತೂಹಲದಿಂದ ಕಣ್ಣು ತೆರೆಯುತ್ತಿದ್ದರು, ಅವರ ಹುಬ್ಬೇರುತ್ತಿತ್ತು. ಆಗಾಗಲೇ ಪತ್ರಿಕೆಗಳಲ್ಲಿ ಆ ಊರಿನ ಭೂಗತ ಜಗತ್ತಿನ ಕಥೆಗಳು ಬರುತ್ತಲೇ ಇತ್ತು. ಅಂತಹ ಊರಿನ ರಕ್ತ ಚರಿತ್ರೆ ನಿಮ್ಮ ಮುಂದೆ. ತಿಮ್ಮೇನಹಳ್ಳಿಯ ರಕ್ತ ಚರಿತ್ರೆಯ ಪಯಣ ರಾ ನ್ಯೂಸ್ನಲ್ಲಿ. ತಿಮ್ಮೇನಹಳ್ಳಿ ರಕ್ತ ಚರಿತ್ರೆ ಭಾಗ 18. ಕಳೆದ ಸಂಚಿಕೆಯಲ್ಲಿ ನಿಮಗೆ ನಾನು ಹೇಳಿದ್ದೆ, ತಿಮ್ಮೇನಹಳ್ಳಿಯಲ್ಲಿ ಒಂದು ರೀತಿ ಕೆಲವು ಹುಡುಗರಿಗೆ ಬೂದಿ ಮುಚ್ಚಿದ ಕೆಂಡವಾಗಿರುತ್ತೆ ಅವರ ಬೇಸರ ಮತ್ತೆ ಬೇಗುದಿ. ಯಾಕಂದರೆ ಅವರು ಗೋವಿಂದನಿಂದ ಏಟು ತಿಂದಿರ್ತಾರೆ. ಒದೆ ಕೊಟ್ಟ ಗೋವಿಂದನಿಗೆ ಅದು ನೆನಪಿರಲ್ಲ, ಆದರೆ ಒದೆ ತಿಂದವರಿಗೆ ಆ ನೆನಪು ಕೋಪ ಒಂದು ರೀತಿ ಆರದ ಗಾಯವಾಗಿ ಇರುತ್ತೆ. ಸೊ ಗೋವಿಂದ ಯಾರ್ಯಾರು ಕೊಡ್ತಿದ್ದ? ಹರಿ, ಜಗ್ಗ ಮತ್ತು ಪರಮೇಶ್, ಮೂರು ಜನ ಕೊಡ್ತಿದ್ದ. ಅದರಲ್ಲಿ ಜಗ್ಗ ನ್ಯೂಟ್ರು, ಅವ್ರ ಮನೆಯಲ್ಲಿ ಬೈತಾರೆ, 6 ವರ್ಷ ಯಾವುದಕ್ಕೂ ಬರಲ್ಲ, ಅವನಾಯ್ತು, ಅವ್ರ ಮನೆ ಆಯಿತು, ಸ್ಕೂಲ್ ಆಯಿತು ಅಂತ ಎಕ್ಸಿಟ್ ಸ್ಟೋರಿಯಿಂದ ಆಟ ಇರಲ್ಲ. ಸೊ ಹರಿ ಮನಸ್ಸಲ್ಲಿ ಇಟ್ಕೊಂಡೇ ಇರ್ತಾನೆ, ಪರಮೇಶ್ವರ್ ಅಷ್ಟೇ, ಹೊಡೆದ್ಬಿಟ್ಟಲ್ಲ ಹೊಡೆದ್ಬಿಟ್ಟಲ್ಲ ಅನ್ನೋ ಕೋಪ ಇದ್ದೇ ಇರ್ತದೆ. ಎಷ್ಟು ವಿಚಿತ್ರ ನೋಡಿ, ಟಿಲ್ ನೌ ಈ ಕ್ಷಣದಲ್ಲೂ ಈಗ ಏನು ಕತೆ ಹೇಳ್ತಾ ಇದ್ದೀನಿ ಈ ಒಂದು ಸ್ಟೋರಿ, ಈ ಒಂದು ಪಾಯಿಂಟಲ್ಲಿ, ಈ ಸಂದರ್ಭದಲ್ಲಿ ತಮ್ಮಯ್ಯ ಗೋವಿಂದ ಚೆನ್ನಾಗೇ ಇರ್ತಾರೆ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಈ ಒಂದು ಕಥೆಯಲ್ಲಿ ಅದು ಕ್ಲಿಯರ್ ಮಾಡೋಕೆ ನಿಮಗೆ, ಏನು ಹರಿ ಮತ್ತು ಪರಮೇಶ್ವರ ಕೋಪ ಇರುತ್ತೆ ಗೋವಿಂದನ ಮೇಲೆ, ಇವರಿಬ್ಬರಿಗೂ ಇವರು ಹೊರಗಡೆ ತೋರ್ಪಡಿಸ್ಕೊಳಲ್ಲ, ಅದರಲ್ಲೂ ತಮ್ಮಯ್ಯನಿಗೆ ಹೇಳಲ್ಲ. ಏನು ತಮ್ಮಯ್ಯನ ಬಾಸ್ ಅಂತ ಒಪ್ಕೊಂಡಿರ್ತಾರೆ, ತಮ್ಮಯ್ಯನಿಗೆ ಹೇಳಿರಲ್ಲ. ನಮ್ಮ ಮನಸ್ಸಲ್ಲಿ ಕುದೀತಾ ಇದೆ, ನಾವು ಗೋವಿಂದನ ಬಿಡಲ್ಲ, ನಾವು ಗೋವಿಂದನ ಮೇಲೆ ಏನೋ ಅಲ್ಲೇ ಮಾಡಲೇಬೇಕು ಅನ್ನೋ ವಿಚಾರನ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ ಹೊರತು ಆ ಒಳ ಬೇಗುದಿನ
ತಮ್ಮಯ್ಯನಿಗೆ ತೋರಿಸ್ಕೊಳ್ಳೋದೂ ಇಲ್ಲ, ಹೇಳೋದೊಂದು ಕಡೆ ತೋರಿಸ್ಕೊಳ್ಳೋದೂ ಇಲ್ಲ ತಮ್ಮಯ್ಯನ ಹತ್ರ. ಯಾಕೆ? ಯೂಶ್ವಲಿ ಇವ್ರಿಗೆ ಮಾಸ್ತರ ಇದ್ದು ತಮ್ಮಯ್ಯ, ಇವ್ರ ಬೇಸರಗಳನ್ನ ಮತ್ತೊಂದನ್ನ ಎಲ್ಲವನ್ನ ತಮ್ಮಯ್ಯ ಹತ್ರ ಹೇಳ್ಕೋಬೇಕಾಗಿತ್ತು. ಆದ್ರೆ ಹೇಳೋದ ತಮ್ಮಯ್ಯನಿಗೆ ಯಾಕೆ? ದೇರ್ ಇಸ್ ದ ಪಾಯಿಂಟ್. ತಮ್ಮಯ್ಯನಿಗೇನಾದ್ರೂ ಹೇಳಿದ್ರೆ ಖಂಡಿತ ತಮ್ಮಯ್ಯ ಇದನ್ನ ನಿಲ್ಲಿಸ್ತಾನೆ, ಗೋವಿಂದನ ಹಲ್ಲೆ ಆಗೋದಕ್ಕೆ ಬಿಡಲ್ಲ. ಬರೀ ಗೋವಿಂದನ ವಿಚಾರ ಅಲ್ಲ, ಯಾವುದೇ ಒಂದು ಗಲಾಟೆಗೆ ಮತ್ತೊಂದಕ್ಕೆ ತಮ್ಮಯ್ಯ ಆಸ್ಪದ ಕೊಡಲ್ಲ. ಇಲ್ಲೂ ಬೇಕಾದ್ರೆ ಇವ್ರಿಗೆ ಬುದ್ಧಿ ಹೇಳಿ ಲೈಫ್ ಮುಖ್ಯ ಬಿಟ್ಬಿಡಿ, ಏನೋ ಆಗಿದ್ದಾಯ್ತು ಅಂತೇಳಿ ಇವ್ರನ್ನ ಕೂಲ್ ಮಾಡ್ತಾರೆ ಹೊರತು ಇವ್ರನ್ನ ಮುನ್ನುಗ್ಗಕ್ಕೆ ಬಿಡಲ್ಲ. ಇದು ತಮ್ಮಯ್ಯನ ನೇಚರ್, ದಟ್ ಈಸ್ ತಮ್ಮಯ್ಯ. ಆ ಕಾರಣಕ್ಕೆ ಇವರಿಬ್ರು ಯಾರು ಹರಿ ಮತ್ತು ಪರಮೇಶ್ವರ್ ತಮ್ಮಯ್ಯನ ಹತ್ರ ಈ ವಿಚಾರನ ತೋರ್ಪಡಿಸ್ಕೊಳಕ್ಕೆ ಹೋಗಲ್ಲ. ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅದು ಹಂಗೆ ಇರುತ್ತೆ. ಗೋವಿಂದನ ಶಪಿಸ್ತಾನೆ ಇರ್ತಾರೆ, ಇಲ್ಲ ಬಿಡಬಾರ್ದು ಅಂತಾರೆ, ತಮ್ಮಯ್ಯಗೆ ತೋರಿಸ್ಕೊಳಕ್ಕೆ ಮಾಡಲ್ಲ. ಇದೊಂದು ಹೀಗೆ ಸಾಕ್ಬೇಕಾದ್ರೆ ಮತ್ತೊಂದು ಘಟನೆ ನಡೆಯುತ್ತೆ. ಏನಪ್ಪ ಅಂದರೆ ಕಳಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೆ, ಎಂ ಕುಮಾರ್ ಅಲಿಯಾಸ್ ಬೂಟ್ ಹೌಸ್ ಕುಮಾರ್ ಅಂತ ಒಬ್ಬ ವ್ಯಕ್ತಿ ಅರಳಿ ಮರದ ಹತ್ರ ಅದೊಂದು ದಿವಸ ಇರಬೇಕಾದ್ರೆ, ಈ ವ್ಯಕ್ತಿ ಇರಬೇಕಾದ್ರೆ ಗೋವಿಂದ ಬರ್ತಾನೆ. ಗೋವಿಂದ ಮಾಮೂಲಿ ಅದೇ ಯಾವ ಅದೇ ಸ್ಟೈಲು ಒಂಥರ ಜಾಲಿ ಇದು ಬಂದು ಬಂದವನಂಗೆ ನೋಡಿ, ಅದು ಡೈಲಾಗ್ ಅವಾಗ ನಡೆದಿರೋ ಒಂದು ಸಂಭಾಷಣೆಯ ಭಾವಾರ್ಥವನ್ನು ಅದೇ ದಾಟಿಲಿ ಹೇಳ್ತೀನಿ ಅಷ್ಟೇ, ದಿನ ಅಂದ ದಾಟಿ ಎಲ್ಲ ಆಯ್ತು ಅಂತ ಇಲ್ಲ. ಗೋವಿಂದ ಬರ್ತಾನೆ, ಬಂದಿದ ತಕ್ಷಣ ಕುಮಾರ್ ನೋಡ್ತಾನೆ, ಏನಪ್ಪ ಡಾನ್ ಅಂತಾನೆ. ಅದಕ್ಕೆ ಕುಮಾರ ಯಾಕಪ್ಪ ನಾನು ಡಾನು ಅನ್ನೋ ಟೈಪಲ್ಲ, ಸಡನ್ನಾಗಿ ಗೋವಿಂದ ಒಂದೇ ಆ್ಯಕ್ಷನ್ ಆ ಯನ್ ಅಂತೇಳಿ ಒಂದು ಕಪಾಳಕ್ಕೆ ಹೊಡೆದು, ನೀನು ಯಾವ ಕಿಲಾಡಿನಲ್ಲೇ ಇಷ್ಟೇ ಆವಾಸ್ ಒಂದೇ ಏಟು. ನೋಡಿ ಗೋವಿಂದನ ಕ್ಯಾರೆಕ್ಟರ್ ಅದು ಎಷ್ಟು ವಿಚಿತ್ರ ಅಂದರೆ, ಗೋವಿಂದನ ಕಣ್ಣು ಮುಂದೆ ಯಾವ ವ್ಯಕ್ತಿಗಳು ಇರ್ತಾರೋ ಆ ಸಂದರ್ಭ ನೆನಪಾದರೆ, ಆ ಸೀನ್ ಅಂತ ಗೋವಿಂದನ ತಲೆಗೆ ಬಂತು ಮತ್ತು ಆ ಸೀನಿಗೆ ಸಂಬಂಧಪಟ್ಟಿದ ವ್ಯಕ್ತಿ ತನ್ನ ಮುಂದೆ ಇದೆ ಇದಾನೇ ಇರೋದಾದ್ರೆ ಒಂದು ಬಿಡೋದು, ಏನ್ಯಾವ ಕಿಲಾಡಿನಲ್ಲೇ ಅನ್ನೋ ಟೈಪಲ್ಲಿ, ಅದು ಗೋವಿಂದನ ಕ್ಯಾರೆಕ್ಟರ್. ಆದರೆ ಅದ್ರ ಮರುಗಳಿಗೆ ಗೋವಿಂದನ ಮನಸ್ಸಲ್ಲಿ ಅದಿರಲ್ಲ. ಈಗ ಮಧ್ಯಾಹ್ನ ಹುಡುಗನ ಹೊಡೆದಿರಲಿ, ಸಂಜೆ ಅದೇ ಹುಡುಗ ಸಿಕ್ತು ಅಂದರೆ ಇನ್ನೇನು ಸಮಾಚಾರ ನಡೆಯೋ ಕಂಪ್ನಿ ಕೊಡೋಣ ಇನ್ನೇನು ಹಿಂಗೆ ಯಾವುದನ್ನು ಗೋವಿಂದ ಮನಸ್ಸಲ್ಲಿ ಇಟ್ಕೊಂಡು ಹೊಡೆಸಂಚು ಮಾಡಿ ಈ ಟೈಪ್ ಕ್ಯಾರೆಕ್ಟರ್ ಅಲ್ಲ ಗೋವಿಂದ. ಏನಿದ್ರು ನೇರ ನೇರ ಆನ್ ದಿ ಸ್ಪಾಟ್ ಅಲ್ಲೇ ಇಡ್ರೋ ಅಲ್ಲೇ ಬಹುಮಾನ ಅಂತ ಮಾತಾಡ್ತೀನಿ ನಾನು ಡೈಲಾಗ್ಸ್. ಆ ಥರ ಗೋವಿಂದ ಕ್ಯಾರೆಕ್ಟರ್ ಇನ್ನ ಒಂದು ಸ್ವಾರಸ್ಯಕರವಾದ ವಿಚಾರ ಮತ್ತು ಡೈಲಾಗ್ ಹೇಳ್ತೀನಿ, ಖಂಡಿತ ನಿಮಗೆ ನಗು ಬಂದೇ ಬರುತ್ತೆ ಇದರಲ್ಲಿ ಈ ಒಂದು ಡೈಲಾಗ್ ಕೇಳಿದ್ರೆ. ಈಗ ಯೂಶ್ವಲಿ ಏನು ಮಾಡ್ತೀವಿ ಹೇಳ್ತಾ ಇರ್ತೀವಿ, ಯಾರೋ ಒಬ್ಬರು ತುಂಬ ಅಹಮಿಂದ ಒಬ್ಬ ವ್ಯಕ್ತಿ ಮರಿತಾ ಇದ್ರೆ ಅಯ್ಯೋ ಅವ್ನು ಪಾಪಸ್ ಕೊಡೋಕೆ ತುಂಬ ಇದ್ಬಿಡು ಅಷ್ಟೇ ಹಂಗೆ ಹಿಂಗೆ ಅನ್ನೋ ಟೈಪಲ್ಲಿ ಮಾತಾಡ್ತಾರೆ. ಅಂದರೆ ಅವ್ನ ಟೈಮ್ ಬಂದೈತೆ, ಅಷ್ಟೊಂದು ಅನ್ಯಾಯ ಮಾಡ್ತಾನೆ, ಅವ್ನು ಪಾಪಸ್ ಕೊಡೋಕೆ ತುಂಬ ಬಂದೈತೆ ಬಿಡು ಮುಗಿತಾನೆ ಮುಗಿಂಗೆ ಎಷ್ಟು ದಿನ ಅನ್ನೋ ಟೈಪಲ್ಲಿ ಮಾತಾಡ್ತಾರೆ. ಈ ವಿಚಾರವಾಗಿ ಗೋವಿಂದ ಇದನ್ನು ಹೇಗೆ ವಿಶ್ಲೇಷಿಸ್ತಾನೆ, ಹೇಗೆ ಅನಲೈಸ್ ಮಾಡ್ತಾನೆ ಅಂದರೆ, ಗೋವಿಂದಂದು ಒಂದೇ ಡೈಲಾಗ್, ನಮ್ಮ ಪಾಪದ ಕೊಡ ತೂತು ಬಿದ್ದೈತೆ, ನಮ್ಮ ಪಾಪದ ಕೊಡಕ್ಕೆ ತೂತು ಬಿದ್ದಿದೆ, ಅದು ತುಂಬೋದೇ ಇಲ್ಲ ಅಂತ ಸ್ಟೈಲಾಗಿ ನಕ್ಕೊಂಡು ಹೇಳ್ತಾ ಇರ್ತಾರೆ. ಅಂದರೆ ಗೋವಿಂದನ ಪಾಪದ ಕೊಡಕ್ಕೆ ತೂತು ಬಿದ್ದಿರುತ್ತೆ ಅಂತ ಅವ್ನು ಹೇಳೋದು. ತೂತು ಬಿದ್ದಿರೋ ತುಂಬೋದೇ ಇಲ್ಲ, ನಿರಂತರವಾಗಿ ಅದು ಕೆಳಗೆ ಹೋಗ್ತಾನೆ ಇರ್ತವೆ. ಈ ಟೈಪ್ ಡೈಲಾಗು ಹೊಡಿತಿದ್ದಂತೆ ಗೋವಿಂದ. ಸುಮಾರು ಜನ ತಿಂಗಳು ಪರಿಚಯ, ಈಗಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೇ ಎಲ್ಲ ಮಾತುಗಳು ಎಲ್ಲ ಸ್ಟೋರಿಗಳು ಬರೀ ಬರ್ಕೊಂಡು ಆ ಡೈಲಾಗ್ ಸಮೇತ ನನಗೆ ಹೇಳ್ತೇನೆ. ಗೋವಿಂದಂದು ಈ ಥರ ಕ್ಯಾರೆಕ್ಟರ್. ಆಮೇಲೆ ಇನ್ನೂ ಒಂದು ವಿಶೇಷ ಅಂತ ಹೇಳ್ತೇನೆ ಗೋವಿಂದನ ಬಗ್ಗೆ. ನಾನು ಆ ಪ್ಯಾಂಟ್ ಹೊಲಿಸ್ಕೊಂಡಿದ್ದೆ ನೋಡಿ, ಯಾವ ಟೈಮ್ ಅಂದರೆ ಅದು ಬೆಲ್ ಬಾಟಮ್ ಪ್ಯಾಂಟು, ನಾನು ಹಾಕ್ತಿದ್ದೆ ಅವಾಗ, ಕೆಳಗಡೆ ಜಿಪ್ಪು ಹೊಲಿಸ್ತಾ ಇದ್ದೆ, ಜಿಪ್ಪಲ್ಲಿ ಹಿಂಗೆ ಹಾಕೋ ಜಿಪ್ಪಲ್ಲ ಒಂದು ಸೈಡ್ ಮಾತ್ರ ಒಂದು ಎಳೆ ಹಿಂಗೆ ಅದು ಸಹಿ ಮಾಡಿದೆ ಅದೊಂದು. ಆವಾಗೆಲ್ಲ ಪ್ಯಾಂಟು ಸ್ಮಾತ್ ಇಲ್ಲ ಒಂದು ಮಂಡಿ ಕಡೆ ಹರಿದೋದಾಗ ಅಥವಾ ಇದಾದಾಗ
ಪ್ಯಾಚ್ ಆಗ್ತಿದ್ವಿ. ಪ್ಯಾಚ್ ಅಂದ್ರೆ ಬರೀ ಬಟ್ಟೆ ಪ್ಯಾಚ್ ಅಲ್ಲ, ಎಂಬ್ರಾಯ್ಡ್ರಿಲಿ ಬರೋದು. ಅಣ್ಣವ್ರ ಸಿನಿಮಾ ಹೆಸರು ಬರೋದು, ಕೆಲವು ಸಿನಿಮಾ ಅದಕ್ಕೂ ಮುಂಚೆ ಅನ್ಸುತ್ತೆ, ಆಲೋಚನೆ ಅಲ್ಲ ಅದಕ್ಕೂ ಮುಂಚೆ ಸಿನಿಮಾ ಹೆಸರು ಹಿಂಗೆ ಡಿಸೈನ್ ಲವ್ ಶೇಪ್ ಒಂದು ಸ್ಕ್ವೇರ್ ಒಂದು ಅದನ್ನೇ ಹೊಸ್ಕೊತಾ ಇದ್ದಿದ್ದು. ಮತ್ತೆ ಕೆಲವರು ಅದೇ ಕೆಲಸವಾಗಿ ಅಂತ ಎಂಬ್ರಾಯ್ಡ್ರಿ ಮಾಡಿಸೋರು, ಶರ್ಟ್ ಮೇಲೆ ಹಾಕೋತ ಹೊಸ್ಕೊತಾ ಇದ್ದರು. ಆ ಥರ ನಾನು ಕೇಳ್ಪಟ್ಟಿದ್ದ ಮಟ್ಟಿಗೆ ಗೋವಿಂದ ಈ ಸಿಂಹವನ್ನು ಕೆಣಕ್ಕಿ ಉಳಿದವ್ರು ಯಾರಿಲ್ಲ ಅನ್ನೋ ಥರ ನಾವು ಹಾಕ್ಸ್ಕೊಂಡಿದ್ದ ಅಂತ ಅವತ್ತಿಗೆ ಟಾಕಿತ್ತು. ಒಂಥರ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್ ಯಾವುದು ಗೋವಿಂದ. ಆಮೇಲೆ ನೋಡ್ತೀರ ನೀವು ಗೋವಿಂದ ಮೈಕಲ್ ಜಾಕ್ಸನ್ ಆಡೋಣ ಕೇಳ್ತೀನಿ, ಆ ಕೈಗಳೆಲ್ಲ ಹಿಂಗೆ ಅಂದ್ಕೊಂಡು ಏನು ಬ್ರೇಕ್ ಡ್ಯಾನ್ಸ್ ಹಿಂಗೆಲ್ಲ ಆ ಟೈಪು ಏನೇನೋ ಆ ಥರ ಒಂಥರ ವಿಚಿತ್ರ ವ್ಯಾಸ. ಮತ್ತು ಹೀರೋ ಜರ್ಕಿನ್ಗಳು ಹಾಕೋದು, ಕೋಳಿ ನೋಸ್ ಹಾಕೋದು, ಒಂಥರ ಹೀರೋ ಇಮೇಜು ಜಾಸ್ತಿ. ಅಂದರೆ ಚೆನ್ನಾಗಿದ್ದರೆ ಮನುಷ್ಯ ಹೀರೋ. ಗೋವಿಂದನ ವಿಚಾರವಾಗಿ ಏನೋ ಕೆಣಕೋದು ಅಥವಾ ಏನೋ ಡಿಸ್ಟರ್ಬ್ ಮಾಡಿದ್ರೆ ಪಕ್ಕಾ ವಿಲನ್. ಗೋವಿಂದ ಕುಮಾರ್ ಅಲಿಯಾಸ್ ಬೂಟೋಸ್ ಕುಮಾರ್ಗೆ ಹೊಡಿತಾನೆ, ಏನಂತ ನೀನು ಯಾವ ಕಿಲಾಡಿನಲ್ಲಿ ಅಂತಿತ್ತು ಒಂದು ಏಟ್ ಹೊಡೆದಿರ್ತಾನೆ. ಯಾಕೆ ಗೋವಿಂದ ಕುಮಾರ್ಗೆ ಹೊಡಿತಾನೆ? ಕುಮಾರ್ಗೂ ಗೋವಿಂದಗೂ ಏನು ಗಲಾಟೆ ಆಗಿಲ್ಲ ಅಥವಾ ಏನು ಇವರು ಕುಮಾರ್ ಒಂದು ಮಾತಾಡ ಗೋವಿಂದ ಅಂತ ಆಗಲಿ ಗೋವಿಂದ ಒಂದು ಮಾತು ಗೋವಿಂದಗೊಂದು ಮಾತನ್ನು ಸಬ್ಜೆಕ್ಟೇ ಇಲ್ಲ ಬಿಡಿ, ಅಷ್ಟು ಧೈರ್ಯ ಯಾರು ಇರಲಿಲ್ಲ ಅಲ್ಲಿ. ಗೋವಿಂದ ನೋಡಿದ್ರೆ ಆ ಥರ ಒಂದು ಭೀತಿ ಪ್ರತಿಯೊಬ್ಬರಲ್ಲೂ ಇತ್ತು. ಯಾವಾಗ ಹೆಂಗೆ ಕೆರಳು ಯಾರು ಹೊಡಿತಾರೋ ಗೊತ್ತಿಲ್ಲ, ಜೊತೆಗಿದ್ರು ಸರಿ ತಪ್ಪು ಏನೋ ಒಂದು ತಪ್ಪು ಅನ್ಸಿದ್ರೆ ರಪ್ಪದ ರೇಟೆ. ಹೇಗಿರ್ಬೇಕಾದ್ರೆ ಕುಮಾರ್ಗೆ ಯಾಕೆ ಹೊಡೆದಿದ್ದು ಅನ್ನೋ ಪಾಯಿಂಟ್ ಬರುತ್ತೆ ಅಲ್ವಾ. ನೋಡಿ ಗೋವಿಂದನಿಗೆ ಒಂದು ಎರಡು ಮೂರು ವಿಚಾರ ಮನಸ್ಸಲ್ಲಿ ಬೇಜಾರು ಹಂಗೆ ಕಾಡ್ತಾ ಇರುತ್ತೆ. ಒಂದು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ವೇಣುಗೋಪಾಲ್ ಅನ್ನೋದು ಒಂದು ಕೊಲೆ ನಡೆಯುತ್ತೆ. ಆ ಕೊಲೆನಲ್ಲಿ ತಮ್ಮಯ್ಯ ಹರಿ ಸ್ವಾಮಿ ಕುಮಾರು ಸುಮಾರು ಜನ ಭಾಗಿಯಾಗಿರ್ತಾರೆ. ಈ ಕೊಲೆ ಸ್ಕೆಚ್ ಆಗ್ದಾಗಲಿ ಹೊರಡ್ಬೇಕಾದಾಗಲಿ ಹಿಂದಿನ ದಿವಸ ಆಗಲಿ ಮುಂಚಿತವಾಗಲಿ ಗೋವಿಂದನಿಗೆ ಗೊತ್ತಿಲ್ಲದಂಗೆ ಹೋಗಿ ಬಂದಿರ್ತಾರೆ. ಗೋವಿಂದನಿಗೆ ಅದೊಂದು ಬೇಜಾರು ಇರುತ್ತೆ, ನನಗೆ ಹೇಳದೆ ಹೋದ್ರಲ್ಲ, ಎಲ್ಲ ಜೊತೆಗೆ ಇರ್ತೀವಿ ಜೊತೆಗೆ ಓಡಾಡ್ತೀವಿ ಹಿಂದಿನ ದಿವಸ ಅಂತಂದ್ರೆ ನನ್ನ ಹೊರೆ ಮಾಚಿ ನನಗೆ ಗೊತ್ತಾಗ್ದಂಗೆ ಇವರು ಮಾಡ್ಕೊಂಬಂದ್ರಲ್ಲ ಅನ್ನೋದು ಒಂದು ಬೇಸರ. ಇದೆಲ್ಲ ಆಗಿ ಸ್ಮರಿಸಿ ಆದಮೇಲೂ ಸಹ ತಮ್ಮಯ್ಯ ಎಷ್ಟೇ ಆದರೂ ಅತ್ತೆ ಮಗ ಮಚ್ಚ ಅಂತಲೇ ಕರೆಯೋದು ಗೋವಿಂದ. ಅನ್ಯಾಯ ತಮ್ಮಯ್ಯನಿಗೆ ಈ ಕೊಲೆ ಕೇಸು ಇದಾಗೋಯ್ತಲ್ಲ, ಫಿಟ್ ಆಗೋಯ್ತಲ್ಲ. ಗೋವಿಂದನ ಮನಸ್ಸಲ್ಲಿ ಏನು, ಕುಮಾರೇ ಮೇಯ್ನ್, ಇದಕ್ಕೆ ಕುಮಾರೇ ಕರ್ಕೊಂಡೋಗಿ ಇದೆಲ್ಲ ಮಾಡಿಸಿರೋದು, ಇಂಥವೆಲ್ಲ ಮಾಡಿಸೋದು ಕುಮಾರನೇ ಅಂತ ಗೋವಿಂದನ ಅಭಿಪ್ರಾಯ ಕುಮಾರ್ ಬಗ್ಗೆ. ಕುಮಾರ್ ಮನಸ್ಸು ಮಾಡಿದ್ರೆ ತಮ್ಮಯ್ಯನ ಅವಾಯ್ಡ್ ಮಾಡ್ಬೋದಾಗಿತ್ತು, ಅನ್ಯಾಯ ನಮ್ಮ ಚಿನ್ನ ನಮ್ಮ ತಮ್ಮಯ್ಯನ ಮರ್ಡರ್ ಕೇಸ್ಗೆ ಇದು ಮಾಡಿಸ್ಬಿಟ್ರಲ್ಲ ಅನ್ನೋ ಬೇಸರನು ಹಂಗೆ ಕಾಡ್ತಾ ಇರುತ್ತೆ. ಸೊ ಇದೆಲ್ಲ ಸೇರಿ ಕುಮಾರನ ಮೇಲೆ ಒಂದು ಕಣ್ಣಿರುತ್ತೆ. ಕುಮಾರ್ ಎದುರುಗಡೆ ಸಿಗ್ತಾರೆ ಮತ್ತು ಹಳ್ಳಿ ತಿಮ್ಮೇರಳ್ಳಿ ಹಳ್ಳಿ ಮರದ ಹತ್ರ ಮಾಮೂಲಿ ಅದು ಇನ್ನೇನು ಬೇಕು ಮನಸ್ಸಲ್ಲಿ ಗೋವಿಂದನ ಮನಸ್ಸಿಗೆ ಬಂತು ಅಂದರೆ ಅದು ಕೈಗೆ ಬರ್ತದೆ, ಕೈ ಹೋಗಿ ಅವ್ರ ಕೆನ್ನೆಗೆ ಬೀಳುತ್ತೆ ಅಥವಾ ಬೆನ್ನಿಗೆ ಬೀಳುತ್ತೆ ತಲೆಗೆ ಬೀಳುತ್ತೆ. ದಿಸ್ ದ ರೀಸನ್ ಯಾಕೆ ಕುಮಾರ್ ಹೊಡೆದಿದ್ದು ಏನಕ್ಕೆ ಅಂದರೆ ಇದೇ ಕಾರಣ. ಓಕೆ, ಇಷ್ಟೆಲ್ಲ ಆಗಿ ಮತ್ತೆ ಮಾಮೂಲಿ ಗೋವಿಂದ ಅದೇ ರೂಮ್ಸು ತಮ್ಮಯ್ಯವ್ರಿಗೆ ಬರ್ತಿರ್ತಾನೆ, ಸಮಾಚಾರ ಸಮಾಚಾರ ಇನ್ನೇನು ಹಂಗೆ ಹಿಂಗೆ ಮಾತಾಡ್ತಿರ್ತಾನೆ, ಯಾರು ಎದುರು ಸಿಕ್ಕವ್ರು ಮಾತಾಡ್ತಾನೆ, ಎಲ್ಲ ಚೆನ್ನಾಗಿ ಆರಾಮಾಗಿ ಇರ್ತಾನೆ. ಇಷ್ಟೆಲ್ಲ ತಿಮ್ಮಿನಳ್ಳಿ ಚರಿತ್ರೆಯಲ್ಲಿ ಈ ಟೈಮ್ಗೆ ನಾವು ಗಮನಿಸ್ಬೇಕಾಗಿದೆ ಅಂದರೆ ಯಾವಾಗ ಒಂದು ಮರ್ಡರ್ ಕೇಸ್ ಆಗುತ್ತೋ ತಮ್ಮಯ್ಯನಿಗೆ ನ್ಯಾಚುರಲ್ ಆಗಿ ಮೊದಲೇ ಹೆಸರಿರುತ್ತೆ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಹೆಸರಾಗ್ಬಿಡುತ್ತೆ. ಯಾಕಂದರೆ ಮರ್ಡರ್ ಕೇಸ್ ಅಂದರೆ ಆ ಕಾಲದಲ್ಲಿ ವಿರಳ, ಅಪರೂಪ, ಅಪರೂಪದಲ್ಲಿ ಅಪರೂಪ. ಏನಿದ್ರು ಕೈಯಲ್ಲಿ ಬಡದಾಟ ಅಮ್ಮಮ್ಮ ಅಂದರೆ 307 ಪ್ರೂಫ್ ಹಾಕೋದು ಅಂತಾರೆ ಅಷ್ಟೇ, ಅದು ಅಪರೂಪನೇ. ಅಂಥದ್ರಲ್ಲಿ ಮರ್ಡರ್ ಕೇಸ್ ಅಂದರೆ ತಿಮ್ಮಿನಳ್ಳಿ ಹುಡುಗರು ಆ ಕಾಲದಲ್ಲಿ ಮರ್ಡರ್ ಮಾಡೋದು, ಬೆಂಗಳೂರು ಅಂಡರ್ ಮಾಡೋದು ಅಂತ ಟಾಕ್ ಶುರು ಆಗುತ್ತೆ. ಸೊ ನ್ಯಾಚುರಲಿ ತಮ್ಮಯ್ಯನ ಹೆಸರು ಸ್ವಲ್ಪ ಇನ್ನು ಜಾಸ್ತಿ ಬೆಳೀತಾ ಇರುತ್ತೆ. ಈ ಒಂದು ಪರಿಪಾಠ ಮುಂದುವರ್ತಾ ಇರುತ್ತೆ ಆ ಟೈಮ್ದು. ಸೊ ಗೋವಿಂದ ಬಂದೋಗ್ತಾ ಇರ್ತಾನೆ. ಆ ಟೈಮ್ ಮೋಸ್ಟ್ಲಿ ನೆಂಟಿತ್ರೀ ಇರಬೇಕು, ತಮ್ಮಯ್ಯವ್ರ ಮನೆ ಶಿಫ್ಟ್ ಆಗಿರ್ತಾರಲ್ಲ ಈ ಕಡೆ ಹೌಸಿಂಗ್ ಬೋರ್ಡ್ ಆ್ಯಂಡ್ ತಿಮ್ಮಿನಳ್ಳಿ ಲಿಂಕಿಂಗ್ ರೋಡ್ ಅಲ್ಲಿಗೆ ಶಿಫ್ಟ್ ಆಗಿರ್ತಾರೆ. ಅಲ್ಲಿ ಗಣೇಶ ಅವರು ಮಾಡ್ತಾರೆ ತಮ್ಮಯ್ಯ
ನೋಡೋ ಆಸೆ ಇಸ್ಕೊಂಡು ಗಣೇಶ್ ನೋಡಿದ್ವಿ. ಮೋಸ್ಟ್ಲಿ ಆ ಟೈಮ್ ಸೋಮಣ್ಣವರು ಜೆ ಡಿ ಎಸ್ ಇನ್ನು ಜನತಾದಳದಲ್ಲೇ ಇದ್ರು. ಚಕ್ರ ಗುರುತಿರಬೇಕು ಶಾಸ್ತ್ರ ಇರ್ತದೆ. ದೊಡ್ಡ ಆರ್ಕೆಸ್ಟ್ರಾ ಫಂಕ್ಷನ್ ಆರ್ಕೆಸ್ಟ್ರಾಗೆ ಸೋಮಣ್ಣವರು ಬಂದು ಹೋಗ್ತಾರೆ. ಅಧ್ಯಕ್ಷತೆ ಇವರು ಎಚ್ ಎಂ ರೇವಣ್ಣವರು. ಅವಾಗ ರೇವಣ್ಣವ್ರ ಮನೆ ಅಲ್ಲೇ ಇದ್ದಿದ್ದು ಇಲ್ಲಿ ಅದೇ ತಿಮ್ಮೇನಹಳ್ಳಿ ತಮಯಾರ ರೋಡಿಂದ ಇನ್ನು ಸ್ವಲ್ಪ ಆ ಕಡೆಗೆ ಎಚ್ ಎಂ ರೇವಣ್ಣವರು ಅಲ್ಲೇ ಮನೆ ಅವ್ರ ನಿವಾಸ ಇದ್ದಿದ್ದೆ ಅಲ್ಲಿ ಇಲ್ಲಿ ತಿಮ್ಮೇನಹಳ್ಳಿಯಲ್ಲಿ. ಅವರು ಎಲ್ಲ ಅತಿಥಿಗಳು ತಮಯ್ಯ ಒಂದು ಯೂತ್ ಲೀಡರ್ ಜೋರಾಗಿ ಬೆಳೀತಾ ಇರ್ತದೆ. ಮೂರು ದಿನ ಆರ್ಕೆಸ್ಟ್ರಾ ಮೂರು ದಿನ ಫಂಕ್ಷನ್ ಗಣೇಶ ಹಬ್ಬ ಭಾರಿ ಜೋರಾಗಿ ಮಾಡ್ತಾ ಇರ್ತದೆ. ಗೋವಿಂದ ಕೂಡ ಗಣೇಶ ಹಬ್ಬ ಬಂದು ಹೋಗ್ತಾ ಇರ್ತಾರೆ. ಇಲ್ಲೇನಾಗುತ್ತೆ ಇಷ್ಟು ಜೋರಾಗಿ ವೈಭವದಿಂದ ಗಣೇಶ ಮಾಡ್ತಿದ್ರೆ ಅಲ್ಲಿ ಗೋವಿಂದನ ಅಡ್ಡೆಯಲ್ಲಿರೋ ಹುಡುಗರಿಗೆ ಫಾರ್ ಎಕ್ಸಾಂಪಲ್ ಕರೀನ ಸಿಂಹ ಅಥವಾ ಸಂತಜಯರವ್ರಿಗೆ ಮನಸ್ಸಿಗೆ ಅವ್ರಿಗೂ ಬರುತ್ತೆ. ಅವ್ರು ಗೋವಿಂದನ ಹತ್ರ ಹೇಳ್ತಾರೆ ಏನ್ ಗುರು ಅವ್ರ ರೋಡಲ್ಲಿ ಲಿಕ್ಕೋರು ಗಣೇಶ ನಾವು ಇಲ್ಲಿಕ್ಕೆ ಹೋದಾಗಿತ್ತಲ್ಲ ಅಲ್ಲಿಂದ ಗೋವಿಂದನ ಮನೆ ರೋಡು ದೇವಸ್ಥಾನದ ರೋಡು ಆರ್ಚಿದ್ದಿಲ್ಲ ಈ ಕಡೆ ನಾವು ಇಡ್ಬೋದಾಗಿತ್ತಲ್ಲ. ಗೋವಿಂದ ಹಿಂಗೆ ಸುಮ್ಮನೆ ಮನಸ್ಸಲ್ಲಿ ಒಂದು ಸುರುಳಿ ಸುತ್ತಾ ಇರ್ತಾರೆ ಭಯ ಇಡ್ಬೋದಾಗಿತ್ತು ಅವ್ರು ಇಟ್ಟವ್ರಲ್ಲ ಹಿಂಗೆ ಯಾವುದು ಸೀರಿಯಸ್ ತೊಗೊಳಕ್ ಹೋಗಿರಲ್ಲ ಗೋವಿಂದ. ಅದು ಕಿವಿಗಳು ಮಾತುಗಳು ಬೀಳ್ತಾ ಇರುತ್ತೆ ಅದೆಲ್ಲೋ ಒಂದು ಕಡೆ ಸುರುಳಿ ಸುತ್ತಾ ಇರುತ್ತೆ. ಬಟ್ ಯಾರು ಅದನ್ನ ಗೋವಿಂದ ಸೀರಿಯಸ್ ಆಗಿ ತೊಗೊಳಲ್ಲ. ಗೋವಿಂದ ನೇಚರ್ ಹೇಳಿದ್ನಲ್ಲ ಆ ಟೈಮ್ ಏನೋ ಸಿಟ್ಟು ಅಷ್ಟೇ ಸಿಟ್ಟನ್ನ ಇದು ಕಂಟಿನ್ಯೂ ಮಾಡಲ್ಲ. ಸರಿ ಇಷ್ಟ ಆಯಿತು ಗಣೇಶ ಹಬ್ಬ ಆಗುತ್ತೆ. ಈಗ ಒಂದು ಟ್ರಯಾಂಗಲ್ ಕುಮಾರ್ ಹರಿ ಪರಮೇಶ್ ಈ ಹರಿ ಪರಮೇಶ್ ಕುಮಾರ್ ಮೂರು ಜನ ಟ್ರಯಾಂಗಲ್ಲು ಒಂದೇ ಮನಸ್ಸಿರುತ್ತೆ. ಏನು ಮನಸ್ಸು ಮೂರು ಜನಕ್ಕೆ ಗೋವಿಂದ ಹೊಡೆದಿರ್ತಾನೆ ಹಾಗೆ ಮೂರು ಜನಕ್ಕೆ ಗೋವಿಂದ ಮೇಲೆ ಕೋಪ ಇರುತ್ತೆ. ಈ ಮೂರು ಜನರ ಕೋಪ ಒಂದು ಕಡೆ ಸೇರುತ್ತೆ ತ್ರಿಕೋನವಾಗಿರುವ ಕೋಪ ಕ್ರೋಧಾಗ್ನಿ ಒಂದು ಕಡೆ ಸೇರುತ್ತೆ ಅಂತ ಸಂದರ್ಭ ಮತ್ತೊಂದು ಘಟ್ಟೆ ನಡೆಯುತ್ತೆ. ಇಷ್ಟೆಲ್ಲ ನಡೀಬೇಕಾದ್ರೆ ಸೇಮ್ ಇದೇ ತಿಮ್ಮೇನಹಳ್ಳಿ ಮತ್ತು ಕಾಮಾಕ್ಷಿ ಪಾಳ್ಯದ ನಂಟು ಹಾಗೆ ಇರುತ್ತೆ. ಕಾಮಾಕ್ಷಿ ಪಾಳ್ಯದಲ್ಲಿ ಬಸವರಾಜಗಿರಿ ಬಲರಾಮ ಮಚ್ಚ ಕಾರ್ಲೇಶ್ವರ ಸುಮಾರು ಜನ ಅದೊಂದು ಗ್ಯಾಂಗು. ಆ ಗ್ಯಾಂಗು ಈ ಕಡೆ ತಮಗೆ ಗೋವಿಂದ ಗ್ಯಾಂಗು ಎಲ್ಲ ಚೆನ್ನಾಗೇ ಇರ್ತಾರೆ. ಪರೋಳಕ್ಕಿ ಬಗ್ಗೆ ಪರಸ್ಪರ ವಿನಿಮಯ ಮಾಡ್ಕೋತಾ ಇರ್ತಾರೆ. ಅವರು ಇಲ್ಲಿಗೆ ಬರ್ತಿರ್ತಾರೆ ಇವರು ಅಲ್ಲಿ ಹೋಗ್ತಾ ಇರ್ತಾರೆ. ಅದೊಂದು ದಿವಸ ಪರಮೇಶ್ವರ್ ಹಿಂಗೆ ಬೇಜಾರಾಗಿ ಹೋಗಿ ಸೀದಾ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗ್ತಾನೆ. ಬಸವರಾಜ್ ಅವ್ರ ಫ್ಯಾಕ್ಟ್ರಿಗೆ ಹೋಗ್ತಾರೆ ಬಸವರಾಜ್ ಇರ್ತಾರೆ ಅಲ್ಲಿ ಮಾತಾಡಿಸ್ಕೊಂಡು ಹಿಂಗೆ ಏನಪ್ಪ ಗೋವಿಂದ ಹೊಡೆದ್ಬಿಟ್ಟಿರ್ತಾರೆ ನಿಮಗೆ ಅಂತ ಕೇಳ್ತಾರೆ ಪರಮೇಶ್ವರ್ ಊನಪ್ಪ ಹೊಡೆದ ಹಾಗೆ ಬೇಜಾರು ಕೋಪದಲ್ಲಿ ಹೇಳೋ ಒಂದು ಸ್ಟೈಲಿನ ಭಾವಾರ್ಥ ಅಷ್ಟೇ ನನ್ನ ಮಾತಲ್ಲ. ಊನಪ್ಪ ಹೊಡೆದ ನಾವು ಏನು ಅದೇ ತಿಳ್ಕೊಂಡಿವಿ ಸುಮ್ಮನಿಲ್ಲ ಸುಮ್ಮಿರಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ ಏನು ಹೊಡೆದ್ರೆ ಅದೇ ತಿಳ್ಕೊಂಡು ಹೆಂಗ್ಬಿಡ್ಬೇಕು ನಾವು ನಮಗೂ ಸಾಕಾಗಿ ಹೋಗೈತೆ ಅನ್ನೋ ಟೈಪಲ್ಲಿ ಒಂದು ಬೇಸರದ ಒಂದು ಮಾತು. ಸೊ ಬಸವರಾಜ್ಗೆ ಗೊತ್ತಾಯ್ತು ಇವರೇನು ಮಾಡ್ತಾರೆ ಗೋವಿಂದಿಗೆ ಅನ್ನೋದು ಒಂದು ಅವನು ಹೇಳಿದ್ದ ಮಾತಿನ ಸಾರಾಂಶದಲ್ಲಿ ಒಂದು ವಿಚಾರ ಉಳಿದಿರುತ್ತೆ. ಇದೊಂದು ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಕೆಲಸ ಆಗಿಲ್ಲ ಅರಿ ಹೋಗ್ತದೆ. ಇಲ್ಲಿಗೆ ಸೇಮ್ ಕಾಮಾಕ್ಷಿ ಪಾಳ್ಯ ಬಸವರಾಜ್ ಅವರ ಫ್ಯಾಕ್ಟ್ರಿಗೆ ಹರಿ ಹೋದಾಗ ಬಸವರಾಜ ಕೇಳಿದೆ ಏನಪ್ಪ ಗೋವಿಂದ ರೆಡಿ ಮಾಡಿದಿರಂತೆ ಯಾರು ಹೇಳಿದ್ದು ಅಂತ ಅರಿಗೆ ಶಾಕು ಹೇಳ್ತೀನಿ. ಅರಿಗೆ ಯಾಕೆ ಶಾಕು ನಾವು ಅರಿ ಮನಸ್ಸಲ್ಲಿ ವಿಷಯ ಇರುತ್ತೆ ವಿಚಾರ ಇರುತ್ತೆ ಆದರೂ ಶಾಕು ಯಾರು ಹೇಳಿದ್ದು ಇಲ್ಲ ಅವನು ಪರಮೇಶ್ವರ ಬಂದು ಹೌದಾ ಪರಮೇಶ್ವರ್ ಹೇಳಿದ್ನ ಅಂದ್ಕೊಂಡು ಹಂಗೆ ಬೇರೆಯವ್ರು ಮಾತಾಡ್ಕೊಂಡು ಬಂದ್ಬಿಡ್ತಾನೆ. ಅರಿಗೆ ಪರಮೇಶ್ವರ ಬೇಜಾರಾಗುತ್ತೆ ಬೇಜಾರಾಗುತ್ತಂದ್ರೆ ಡೈರೆಕ್ಟಾಗಿ ಪರಮೇಶ್ವರ ಮತ್ತೆ ಶಿವನಾಥ ದೇವಸ್ಥಾನದ ಹತ್ರ ಕರೆಸಿ ಹೇಳ್ತಾರೆ ಏನಂತ ನೀನು ಯಾಕೆ ಎಲ್ಲ ಹೇಳ್ಕೊಂಬರೋದು ಬಸವರಾಜ್ಗೆ ಒಂದು ಕಾಮಾಕ್ಷಿಪಾಳ್ಯ ಹೇಳಿದ್ಯ ನೀನು ಹೇಳ್ಕೊಂಡು ಬರಬೇಡ ಗೋವಿಂದನ ವಿಚಾರವಾಗಿ ಅಪ್ಪೇ ತಪ್ಪಿ ಗೋವಿಂದನ ಕಿವಿಗೆಲ್ಲ ಬಿದ್ದುಬಿಟ್ರೆ ನಾವು ರೆಡಿ ಮಾಡ್ತಾ ಇದ್ದೀವಿ ಹೊಡೆಯೋಕ್ಕೆ ಅಂತ ಖಂಡಿತ ನಮ್ಮನ್ನು ಯಾರು ಉಳಿಸಲ್ಲ ನಾವು ಯಾಕೆ ನೀನು ಬಯಸಿದ್ದೀರಲ್ಲ ಯಾರಿಗೂ ಹೇಳಬಾರ್ದು ಅಂತಂದ ಪರಮೇಶ್ವರ್ ಆಯಾ ಹೊಡೆಯೋದೇ ಉಂಟು ಇನ್ನೇನು ಹೇಳಿದ್ರೆ ಹಂಗಲ್ಲ ಅದೇ ಗೊತ್ತಿಲ್ಲ ಫೀಲ್ಡ್ ಅನ್ನೋದು ಅದಲ್ಲ ಯಾಕಂದ್ರೆ ಅರಿ ಸ್ವಲ್ಪ ಫೀಲ್ಡಲ್ಲಿ ಅನುಭವ ಇರುತ್ತೆ ಬೇರೆ ಬೇರೆ ಏರಿಯಾಗಳೆಲ್ಲ ಹೋಗಿರ್ತಾನೆ ಸುಮಾರು ಜನ ನೋಡಿ ಕಾಂಟ್ಯಾಕ್ಟ್ ಇರುತ್ತೆ ಅರಿಗೆ ಹೇಳ್ತೀನಿ ನೋಡಿ ಬೇಡ ಬೇಡ ನೋಡು ಹೊಡೆಯೋ ತನಕ ಒಬ್ಬರ ಹತ್ರ ಬಾಯ್ ಬಿಡಬಾರ್ದು ಹೊಡೆದ ಮೇಲೆ ಆಮೇಲೆ ಹೆಸರು ಹೊಡೆ ಹೊಡ್ತಾ ಹೆಸರು ಬಂದೇ ವಿಚಾರ ಬಂದೇ ಬರುತ್ತೆ ಹೊರಗಡೆಗೆ ಹೊಡೆಯೋಕ್ಕೆ ಮುಂಚೆ ಹೇಳ್ಕೊಂಡು ನಾವು ಕೆಟ್ಟಿವಿ
ಬೇಡ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಯಾರಿಗೆ ಹೇಳ್ಬೇಡ ಅಂತ ಹೇಳ್ತಾನೆ. ಅಟ್ ದ ಸೇಮ್ ಟೈಮ್ ಕುಮಾರ್ ಬರ್ತಾನೆ, ಶರಣಾರ್ಥನ ದಾಸ ಹತ್ರ ಮೂರು ಜನ ಒಟ್ಟಿಗೆ ಸೇರ್ತಾರೆ, ಹರಿ ಪರಮೇಶ್ ಅಂಡ್ ಕುಮಾರ್. ಮೂರೇ ಜನಕ್ಕೆ ಕಾಮನ್ ಫ್ಯಾಕ್ಟರ್ ಅಂದರೆ ಒಂದೇ ವಿಚಾರ ಅಂದರೆ ಗೋವಿಂದನ ಹತ್ರ ಒದೆ ತಿಂದಿದ್ದು ಕೋಪ ಹಂಗೆ ಇರುತ್ತೆ, ಅದು ಆರದ ಗಾಯವಾಗಿರುತ್ತೆ. ಇಂಥ ಟೈಮಲ್ಲಿ ಗೋವಿಂದ ಹೊಡಿಲೇಬೇಕು ಅಂತ ಒಂದು ಸ್ಕೆಚ್ ಸಿದ್ಧ ಮಾಡ್ತಾರೆ. ಒಂದು ಸ್ಕೆಚ್ ಸಿದ್ಧ ಮಾಡಿ ಹೇಗೆ ಹೊಡಿಯೋದು ಗೋವಿಂದನ, ಎಲ್ಲಿ ಹೊಡಿಯೋದು ಗೋವಿಂದ, ಎಲ್ಲಿ ಸಿಗ್ತಾನೆ, ಸಿಕ್ಕಿದ ಕಡೆಯೆಲ್ಲ ಹೊಡಿಯೋಕ್ಕಾಗುತ್ತಾ, ಹೋಗಿ ಅಷ್ಟು ಸುಲಭನ ಹುಲಿ ಬರೆದಂಗೆ ಬರೀತಾರ ಗೋವಿಂದ, ಹುಲಿ ಮುಟ್ಟೋದು ಸುಲಭನ. ಮಾಮೂಲ ಸಣ್ಣ ಪುಟ್ಟ ವಿಚಾರಕ್ಕೆ ಬಿಡೋದು, ತೆಗೆದು ಬಿಡ್ತಾ ಇರ್ತಾವೆ ಗೋವಿಂದ ಸ್ಪಾಟ್ ಸ್ಪಾಟಲ್ಲೇ. ಗೋವಿಂದ ಯಾವುದು ಸ್ಕೆಚ್ ಪಚ್ಚು ಏನಿಲ್ಲ, ಮನ್ಸಿಗೆ ಅಂತ ಮೊದಲು ಅದೇ ಆಮೇಲೆ ಮಾತು. ಅಂಥ ಗೋವಿಂದನಿಗೆ ಈ ಹುಡುಗರು ಸ್ಕೆಚ್ ಹಾಕ್ತಾರೆ. ಮತ್ತೆ ಈ ಸ್ಕೆಚ್ಗೆ, ಈ ಹಾಗೆ ಹಾಕಿರೋ ಸ್ಕೆಚ್ಗೆ ಮುಂದೆ ಮತ್ತೊಬ್ಬ ವ್ಯಕ್ತಿ ಎಂಟ್ರಿ ಆಗ್ತಾನೆ. ಹೇಸ್ ಕೋಳಿ ರಾಜೇಶ್. ಯಾರು ಈ ಕೋಳಿ ರಾಜೇಶ್? ಬೆಂಗಳೂರು ಭೂಗತ ಜಗತ್ತು ಆ ಕಾಲಕ್ಕೆ ಕೋಳಿ ರಾಜೇಶ ಅಂದ್ರೆ ಉದ್ಭವಿಸ್ತಾ ಇತ್ತು. ಬೆಂಗಳೂರು ಭೂಗತ ಜಗತ್ತಲ್ಲಿ ಖತರ್ನಾಕಾಗಿ ಮೆರೆದ ಕೊರಡು ಕೃಷ್ಣದ ಗರಡಿಯಲ್ಲಿ ಒಳಗಿದ ಕೋಳಿ ರಾಜೇಶ್ ಹಿನ್ನೆಲೆ ತಿಂಗಳಿಗೆ ಕೋಳಿ ರಾಜೇಶನ ಸಂಬಂಧ ಏನು? ಕೋಳಿ ರಾಜೇಶ ಒಂದು ತಿಂಗಳಲ್ಲಿ ಎಬ್ಬಿಸಿದ ಬಿರುಗಾಳಿ ಅಂತ ಮುಂತಾದ ರೋಚಕ ವಿಚಾರ ಕೋಳಿ ರಾಜೇಶನ ಸಂಪೂರ್ಣ ಉತ್ತಮ ಮೊದಲ ಸಂಚಿಕೆ.